ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜಿ ದೇವರಾಜ್ ರೆಡ್ಡಿ ಅಂತಾರಾಜ್ಯ ತನ್ನ ಚಿತ್ರದುರ್ಗದ ಜಿಯೋ ರೆನ್ವರ್ಡ್ ಕೋರ್ಸ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಸ್ವಾಗತ. ನಮ್ಮ ಚಾನಲ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಅಂತ ಮಾಡಿ ಬರಿಬೇಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೀರಿನ ಸಮಸ್ಯೆ, ಅಂತರ್ಜಲ ಸಮಸ್ಯೆ ಎಷ್ಟು ಇದೆ ಅಂತಂದರೆ ಎಲ್ಲ ಕಡೆಗಿದೆ. ಬಯಲುಸೀಮೆಯಲ್ಲಿದೆ, ಉತ್ತರ ಕರ್ನಾಟಕದಲ್ಲಿದೆ, ದಕ್ಷಿಣ ಕರ್ನಾಟಕದಲ್ಲಿದೆ, ಕರಾವಳಿ ಪ್ರದೇಶದಲ್ಲಿದೆ, ಮತ್ತು ನಮ್ಮ ಅರೆ ಮಲೆನಾಡು ಅಂತ ಕರೀತಕ್ಕಂಥ ಕಡೂರು, ತರೀಕೆರೆ, ಚನ್ನಗಿರಿ ಈ ಭಾಗದಲ್ಲೂ ಸಹ ಇದೆ. ಇಂಥ ಒಂದು ಚನ್ನಗಿರಿ ತಾಲೂಕಲ್ಲಿ ಗೊತ್ತಿರಲಿ, ಚನ್ನಗಿರಿ ತಾಲೂಕಲ್ಲಿ ಅಡಿಕೆ ಎಷ್ಟು ವ್ಯಾಪಕವಾಗಿದೆ, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗೋಗಿದೆ. ಇಲ್ಲಿ ನೋಡಿದ್ರೂ ಅಡಿಕೆ ಪ್ರದೇಶವಾಗಿದೆ. ಇಂಥ ಒಂದು ಚನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ಜನರು ಹಿಂದೆ ತೋಟ ಮಾಡಿರ್ತಕ್ಕಂಥವರು ಬೋರ್ವೆಲ್ಗಳನ್ನು ಕೊರೆಸುವಂಥ ಪ್ರಯತ್ನವನ್ನು ಭಾಳಷ್ಟು ಮಾಡೋದು, ಪಾಂಡವಮಟ್ಟಿ, ಗುಪ್ಪೆನಹಳ್ಳಿ ಈ ಥರ ಪ್ರದೇಶದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಕೊನೆಗೆ ಅವ್ರಿಗೆ ಬೋರ್ವೆಲ್ ನೀರು ಸಿಗಲಿಲ್ಲ. ಶಾಂತಿಸಾಗರ ಸುಳೇಕರಿಂದ ನೀರು ತರುವಂಥ ಪ್ರಯತ್ನ ಮಾಡಿದ್ರು, ಟ್ಯಾಂಕರ್ ನೀರು ತರುವಂಥ ಪ್ರಯತ್ನ ಮಾಡಿದ್ರು. ಕೊನೆಗೆ ಹತಾಶೆ ಆಗಿರ್ತಕ್ಕಂಥ ಕೆಲವು ರೈತರು ಬೇರೆ ಬೇರೆ ಪ್ರಯತ್ನಗಳು ಮಾಡಿ ಕೊನೆಗೆ ತೋಟ ಉಳಿಸುವಂಥ ಪ್ರಯತ್ನ ಮಾಡಿದ್ರು. ಒಂದು ರೈತರು ಹೇಳ್ತಾರೆ, ಹಳೆಯ ರೈತರು ಅಂದರೆ ಅಡಿಕೆಯನ್ನು 20, 30, 50 ವರ್ಷದಿಂದ ಮಾಡಿರ್ತಕ್ಕಂಥ ರೈತರು ಏನೇಳ್ತಾರೆ, ಸರ್ ನಾವು ಹಿಂದೆ ಮಾಡಿರುವಂಥ ಕಷ್ಟನೇ ಸಾಕು, ಇನ್ಮೇಲೆ ಅಡಿಕೆಯನ್ನು ಎಕ್ಸ್ಪೆನ್ಷನ್ ಅಂದರೆ ಹೊಸ ಭೂಮಿಯಲ್ಲಿ ಅಡಿಕೆ ನೀಡುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಥರ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂಥ ಒಬ್ಬ ರೈತರಿದ್ದಾರೆ, ಅವರ ಹೆಸರು ನಿಜಲಿಂಗಪ್ಪ ಅಂತ, ಮಾಚನಾಯಕನಹಳ್ಳಿ ಚನ್ನಗಿರಿ ಪಕ್ಕದಲ್ಲಿರುವಂಥ ಒಂದು ಗ್ರಾಮ. ಈ ರೈತ ಹಿಂದೆ ಸಾಕಷ್ಟು ಕಷ್ಟ ಬಿದ್ದು ಇನ್ಮೇಲೆ ನಾನು ಎಕ್ಸ್ಪೆನ್ಷನ್ ಮಾಡಿದ್ರೆ ಸರ್ ಖಾಲಿ ಜಾಗ ಆಗೇ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಬೇರೆ ಬೆಳೆಗಳನ್ನು ಬೆಳಿತೀನಿ, ಇರ್ತಕ್ಕಂಥ ತೋಟಕ್ಕೆ ನೀರು ಉಳಿಸುವಂಥ ಒಂದು ಕೆಲಸ ಮಾಡಬೇಕು ಅಂತಂದಲ್ಲಿ ಅವರ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರನ್ನ ಭೂಮಿಗೆ ನೀರಿಂಗಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಈ ರೈತ ಕಡಿಮೆ ನೀರಿನಲ್ಲಿ ವೈವಿಧ್ಯವಾದಂಥ ಬೆಳೆಗಳನ್ನು ಬೆಳೆದು ಇರುವ ತೋಟವನ್ನೇ ನಾವು ಉಳಿಸ್ಕೊಳ್ಳೋಂಥ ಸಾಕು ಅಂತಂದೇಳಿ ನೀರಿನ ಸಂರಕ್ಷಣೆಗೆ ಇವತ್ತು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಕೆಲಸ ಮಾಡ್ತೇನೆ. ನಾನು ಹೆಚ್ಚು ಹೇಳಿಕ್ಕಿಂತಲೂ ನಮ್ಮ ನಿಜಲಿಂಗಪ್ಪ ರೈತರ ಮಾತುಗಳನ್ನು ನೀವು ಕೇಳ್ತಾ ಹೋಗಿ. ನಿಜಲಿಂಗಪ್ಪ ಅಂತ ನನ್ನ ಹೆಸರು, ಮಾಚನಹಳ್ಳಿ ಗ್ರಾಮ ಚನ್ನಗಿರಿ ತಾಲೂಕು. ನಮ್ದು 9 ಎಕರೆ 15 ಗುಂಟೆ ಜಮೀನು ಇದೆ, ಅದರಲ್ಲಿ 3 ಜನ ಅಂತಂದು ಡಿವೈಡ್ ಮಾಡ್ಕೊಂಡಿದ್ದೆ. ನನಗೆ 2 ಎಕರೆ ತೋಟ ಬಂದಿದೆ, ನಮ್ಮ ಅಣ್ಣರಿಗೆ 2 ಎಕರೆ ತೋಟ, ನಮ್ಮ ತಮ್ಮರಿಗೆ 2 ಎಕರೆ ತೋಟ, 1 ಎಕರೆ ಖಾಲಿ ಜಮೀನು ಇತ್ತು, 2 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ. ಅದರಲ್ಲಿ 1 ಎಕರೆಯಲ್ಲಿ ಅಂತರ ಬೆಳೆಯಾಗಿ ಕೊಕ್ಕೋ, ಕಾಳುಮೆಣಸು, ಎಲೆಬಳ್ಳಿ, ಆಮೇಲೆ ಜೇನು ಕೃಷಿ ಮಾಡಿದ್ದೀವಿ ಸರ್, ವೇಸ್ಟ್ ಡಿ ಕಂಪೋಸ್ಟ್ ಗೊಬ್ಬರ ಮಾಡಿದ್ದೀವಿ ಸರ್. ನಂತರದಲ್ಲಿ ನಾವು ಕಲ್ಟಿವೇಷನ್ ಟ್ರ್ಯಾಕ್ಟರ್ ಮಾಡ್ತಾಯಿಲ್ಲ, ಉಳುಮೆ ಮಾಡ್ತಾ ಇಲ್ಲ ಸರ್, ಎಲ್ಲ ಎತ್ತಿರ ಬೇಸಿನ ಅಥವಾ ಚಿಕ್ಕ ಮಿನಿಟ್ ಇದರಲ್ಲಿ ಉಳುಮೆ ಮಾಡ್ತೇವೆ ಸರ್. ಇದರಿಂದಾಗಿ ಇಳುವರಿ ಜಾಸ್ತಿ ಆಗ್ತದೆ, ಅಂತರ ಬೇಸಾಯ ಮಾಡೋದು ಕಮ್ಮಿ ಮಾಡಿದ್ದಾರೆ. ಈಗ ನಿಮಗೆ 1 ಎಕರೆಗೆ ನಿಮ್ಮ ಇಳುವರಿ ಎಷ್ಟು ಬರ್ತಾ ಇದೀವಿ ಈಗ ಸರ್? ಆ್ಯಕ್ಚುಲಿ 3 ವರ್ಷ ಪ್ರಯತ್ನದಿಂದ ಅಂದರೆ ಸ್ಟಾರ್ಟಿಂಗಲ್ಲಿ ಕಮ್ಮಿ ಇತ್ತು ಸರ್, ಇಳುವರಿ 8 ಹಿಂಗೆ ರೈಸ್ ಹಾಕಂತ ಬಂದಿದೆ. ಜೀರೋ ಕಲ್ಟಿವೇಷನ್ ಮಾಡಿದ್ರಿಂದ, ಆಮೇಲೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದು ಬಿಟ್ಟರಿಂದ, ಆಮೇಲೆ ಕಳೆನಾಶಕ ಯೂಸ್ ಮಾಡೋದು ಕಮ್ಮಿ ಮಾಡ್ಕೊಂಡ ಇಳುವರಿ ವರ್ಷದ ವರ್ಷ ಬೆಳೆದ ಈ ವರ್ಷ 14 ಕ್ವಿಂಟಲ್ ಅಂತ ಹೇಳಿ. 16 ನಿಮ್ಮ ಪಕ್ಕದ ಜಮೀನು ಇದೆಯಲ್ಲ, ಮುಂಚೆ ಜಾಸ್ತಿ ಇತ್ತು ಸರ್. ಅಲ್ಲ, ಒಂದು ಹೇಳ್ತೀನಿ, ನಿಮ್ಮ ಜಮೀನಲ್ಲಿ ಆಲ್ಮೋಸ್ಟ್ ನೆರಳು ಮುಚ್ಕೊಂಡ್ಬಿಟ್ಟಿದೆ. ಹೌದು ಸರ್. ಇನ್ನು ಬೆಳಗ್ಗೆ ಹೌದು ಸರ್, ಅವ್ರ ಜಮೀನಲ್ಲಿ ಪೂರ್ತಿ ಸೂರ್ಯನ ಬೆಳಕೆಲ್ಲ ಭೂಮಿ ಮೇಲೆ ಬೀಳ್ತಾ ಇದೆ. ಸರ್ ನಿಮ್ಮದು ಏನು ವ್ಯತ್ಯಾಸ? ನಿಮ್ಮದು ಒಂದೇ ಜಮೀನು, ಒಂದೇ ಸರ್ವೆ ನಂಬರು, ಒಂದೇ ಅಣ್ಣ ತಮ್ಮಗಳದೆ ಪಕ್ಕ ಮೇಂಟೇನ್ ಸರ್? ನಾವು ಟ್ರ್ಯಾಕ್ಟರ್ ಉಳುಮೆ ಮಾಡಲ್ಲ, ಅವ್ರು ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾರೆ. ನಾವು ಕಳೆನಾಶಕ ಯೂಸ್ ಮಾಡಲ್ಲ, ಅವ್ರು ಕಳೆನಾಶಕ ಯೂಸ್ ಮಾಡ್ತಾರೆ. ಇದೇ ವ್ಯತ್ಯಾಸ. ಆಮೇಲೆ ಭೂಮಿಗೆ ಅಲ್ಲಿ ಬಿಸಿಲು ಜಾಸ್ತಿ ಬೀಳ್ತಾ ಇದೆ, ಆಮೇಲೆ ಈಗ ನ್ಯಾಚುರಲ್ ಆಗಿ ಆ ಗದೆಗಳು ಉದ್ದ ಆಗಿ ಬರ್ತಿದ್ದಾವೆ ಸರ್. ನಿಮ್ಮದರಲ್ಲಿ ನಮ್ಮದರಲ್ಲಿ ಅಡಿಕೆ ಕರೆ, ಹಾಗಾಗಿ ನೆರಳು ಜಾಸ್ತಿ ಆಗಿದೆ. ನೆರಳು ಜಾಸ್ತಿ ಆಗ್ತದೆ. ಈಗ ನಿಮ್ಮದು, ನಿಮ್ಮ ಅಣ್ಣ ತಮ್ಮಗಳು ಇಳುವರಿ ನಿಮ್ದು 16 ಕ್ವಿಂಟಲ್ ಬಂದರೆ ಅವ್ರದ್ದು ಎಷ್ಟು ಬರ್ತೀವಿ ಎಕರೆಗೆ? 12 ಮೂರು ಬರ್ತದೆ. 12 ಮೂರು. ಮತ್ತು ನಿಮ್ಗೆ ಉಪಬೆಳೆ ತೆಗಿತಾ ಇದೆ? ಉಪಬೆಳೆ ಬರ್ತೀವಿ, ಇದರಿಂದ ಆದಾಯ ಆಯಿತು, ಇದ್ರ ಮೇನ್ ಆದಾಯ ಕ್ರಾಪ್ ಆದಾಯ ಜಾಸ್ತಿ ಆಗ್ತದೆ ಸರ್ ಈ ಉದ್ದೇಶದಿಂದ. ಹಾಗಾಗಿ ಎರಡು ಕಾನ್ಸೆಪ್ಟು ನಮಗೆ, ಮತ್ತು ಇಂಟರ್ ಕ್ರಾಪ್ ಇದೆ ಎಲ್ಲ ಅವರೇ ಆಗಿದೆ ಸರ್. ಈಗ ಅದೇನಾವುದು ನಮಗೆ ಕಾಯಿ ಬರಲಿ ಅಂತ ಹಾಕಿಲ್ಲ ಸರ್, ಭೂಮಿ ತಾಕತ್ತಾಗಿರುತ್ತೆ, ಆದರೆ ಹಸಿರಲ್ಲಿ ಗೊಬ್ಬರ ಆಗುತ್ತೆ, ಇಲ್ಲ ಬಾಯಿ ಕಾಯಿ ಅಂದ್ರೆ ಬಂತಂದ್ರೆ ಮನೆಗೆ ಬಳಕೆ ಆಗುತ್ತೆ. ಮತ್ತು ನೀರು ಅವ್ರೇನು ಕೊಡ್ತಾರೆ? ನೀವು ಅಷ್ಟು ಸೇಮ್ ಕಿಂತ ಕಡಿಮೆ ನೀರು ಕೊಡ್ತಾ ಇದ್ದೀವಿ. ಹೌದು, ನೀರು ಕಮ್ಮಿ ಕೊಡ್ತಾರೆ. ಆಕ್ಚುಲಿ ನಮ್ಮ ತಮ್ಮ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಆದರೂ ನಿಮ್ಮ ನೀರು ಸೆಂಟ್ರಲ್ ಇದೆ, ಬಿಸಿಲು ಕಮ್ಮಿ ಇದೆ, ಆದರೆ ಆ ನೀರು ಮೇಲೆ ವ್ಯಾಮ ಜಾಸ್ತಿ ಆದರೆ ನೀರು ಅಷ್ಟು ಆವಿಯಾಗಿ ಹೋಗ್ತಾ ಇದೆ. ನಿಮ್ದೇನಾಗುತ್ತೆ, ನೀರು ಎಷ್ಟು ಕೊಡ್ತೀವಿ ಅಷ್ಟು ಸೀದಾ ನೇರ ಭೂಮಿ ಹೋಗ್ತಾ ಇದೆ, ಮಲ್ಚಿಂಗ್ ಬೇರೆ ಮಾಡ್ತಾ ಇದೆ. ಎಲ್ಲ ಉದ್ದೇಶದಿಂದ ನಿಮಗೆ ಒಂದು ಇದು ಅಡಿಕೆ ಎಷ್ಟಿದೆ ನಿಮ್ಮ ತೋಟ? ಇದು 2400. ನಮ್ದೊಬ್ಬರದ ಒಟ್ಟು ಸರಿ ಹೇಳ್ತು ಒಟ್ಟು ಒಟ್ಟು 3.5 ವರ್ಷ ಗಿಡ ಇದೆ ಸರ್. 3.5 ವರ್ಷ. ಹಾಂ ಸರ್. ಎಲ್ಲ ಅಡಿಕೆ ಎಷ್ಟು ವರ್ಷದ ತೋಟ ಈಗ? ಇದು ಮನೆ ಹಿಂದೆ ಮುಂದೆ ಮಾಡಿಲ್ಲ ಸರ್, ಅಂದರೆ ಸ್ಟೆಪ್ ಆಗಿ ಅಂತಂತವಾಗಿ ಮಾಡ್ಕೊಂಡು ಹೋಗಿರೋದು ಸರ್. ಈಗ ಫಸ್ಲಿಗೆ ಬರೋದು 3 ಎಕರೆ ಇದೆ ಸರ್, ಫಸ್ಲಿಗೆ ಬರದೇ ಇರೋದು 1.5 ಎಕರೆ ಇದೆ. ಓಕೆ. ಅಡಿಕೆ ಮಧ್ಯದಲ್ಲಿ ಏನೇನು ಬೆಳೆಯಿದೆ ಸರ್? ಕೊಕ್ಕೋ ಇದೆ ಸರ್, ಕಾಳುಮೆಣಸು ಇದೆ ಸರ್, ಕಾಫಿ ಇದೆ, ಆಮೇಲೆ ಏಲಕ್ಕಿ ಇದೆ, ಜೇನುಪೆಟ್ಟಿಗೆ ಇದೆ, ಆಮೇಲೆ ಗೆಣಸು ಇದೆ ಸರ್. ಆಮೇಲೆ ಒಂದೆರಡು ಗಿಡ ಏಲಕ್ಕಿ ಇದೆ ಸರ್. ಏಲಕ್ಕಿ ಇದೆ. ಹಾಂ ಸರ್. ಈಗ ಪೇಪರ್ ಹಾಕಿ ಎಷ್ಟು ವರ್ಷ ಆಯಿತು? ಇದು ಎರಡು ಕಂಪ್ಲೀಟ್ ಆಯ್ತು ಸರ್, ಈ ವರ್ಷ ಕಮೆನ್ಸ್ ಆಗಿದೆ ಸರ್. ಅಲ್ಲಿ ಬೆಳೆ ಬರ್ತಾ ಇದೆಯಾ? ಹಾಂ ಸರ್, ಬೆಳೆ ಈ ವರ್ಷ ಕಮೆನ್ಸ್ ಆಗಿದೆ ಸರ್. ಈಗ ಮತ್ತೆ ಉಪಬೆಳೆ ಏನಂದ್ರೆ
ಕೊಕ್ಕೋ ಸರ್, ಕಾಫಿ ಸರ್, ಆಮೇಲೆ ಕಾಳುಮೆಣಸು. ಕಾಳುಮೆಣಸು ಕೊಕ್ಕೋ ಬರ್ತಾ ಇದೆಯಾ? ಈ ವರ್ಷ ಕಮ್ಮೆನ್ಸ್ ಆಗಿದೆ ಸರ್. ಹೌದಾ? ಎಷ್ಟು ಇದೆ ಕೊಕ್ಕೋ? ಎಷ್ಟಿದೆ ಕೊಕ್ಕೋ? 250 ಇದೆ ಸರ್. ಪೇಪರ್? ಪೇಪರ್ ಅದು 500 ಇದೆ ಸರ್. ಹೇಳಿ ಹೇಳ್ತೇನೆ. ಈಗ ನಿಮ್ಮಲ್ಲಿ ಎಷ್ಟು ಬೋರ್ ಹಾಕಿದ್ರು? ನಮ್ಮಲ್ಲಿ ಸರ್ ಇಲ್ಲಿ ಈ ತೋಟ ಮಾಡಿ ಇಲ್ಲಿಗೆ 11 ಬೋರ್ ಆಗಿದೆ ಸರ್. ಅದರಲ್ಲಿ ಈಗ ರನ್ನಿಂಗ್ನಾಗ ಇರೋದು 4 ರನ್ನಿಂಗ್ ಇರೋದು, ಇನ್ನು 2 ನೀರಿದೆ. ಇನ್ನು 3 ವರ್ಷ ಫೇಲ್ ಸರ್ ಅದೊಂದು. ನಿಮ್ಮ ಜಮೀನಲ್ಲಿ ಮೊದಲೇ ಒಂದ್ಸರಿ ಬೋರ್ ರಿಚಾರ್ಜ್ ಮಾಡಿದ್ರಿ ಅಂತಂದ್ರೆ? ಹಾಂ, ನಿಮ್ಮ ಇದು ನಿಮ್ಮ ಪೇಪರಲ್ಲಿ ನಿಮ್ಮ ಆರ್ಟಿಕಲ್ ಓದ್ತಾ ಇದ್ದೆ ಸರ್. ನಿಮ್ಮ ಪ್ರೇರಣೆ ಮೇಲೆ ನಾವು ಸ್ವಂತಕ್ಕೆ ಮಾಡಿದ್ದೆ ಸರ್. ಅದು ಮಾಡಿ ಎಷ್ಟು ಸಾಯ್ತು? ಅದು ಆಕ್ಚುಲಿ 2006 ಮಾಡಿದ್ದೆ ಸರ್. 2006 ಅಂದ್ರೆ ಸುಮಾರು 14-15 ವರ್ಷ ಮಾಡಿದ್ರಿ. ಹೌದು, ಇದು ರನ್ನಿಂಗ್ ಆಗಿದೆ ಸರ್. ಇಲ್ಲೂ ಚೆನ್ನಾಗಿದೆ. ನೀವೊಂದು ಮಾತಾಡಿದ್ರೆ ನಿಮ್ಮ ಮಾಜಿ ನಾಯಕನ ಹಳ್ಳಿಯಲ್ಲಿ ಪ್ರತಿಯೊಬ್ಬ ರೈತರು ಏನು ನಿಮ್ಮ ಕಟ್ಟಜಿ ಮೇಲೆ ಅಲ್ಲ, ಇದೊಂದು ಕೆರೆ. ಹೌದು ಸರ್, ಕೆರೆ ಮೊದಲು ಆಗಿನ ಕಾಲದಲ್ಲಿ. ಹೌದು ಸರ್, ಈ ಅಡಿಕೆ ಬಂದ ಮೇಲೆ ಏನಾಯ್ತು? ಟ್ರ್ಯಾಕ್ಟ್ರ್ ಮೇಲೆ. ಹೌದು ಸರ್, ಎಲ್ಲ ಕೊಡಿದೀವಿಲ್ಲ. ಹೌದು ಸರ್, ನಿಮ್ಮ ಮೇಲ್ಮೇಲೆ ದಿನಗಳು ಏರಿದ್ರು ಕಟ್ಟೆಗಳಾಗ್ತಾನೆ ಸರ್. ಹೌದು ಸರ್. ಅವ್ರು ಎಷ್ಟು ಎತ್ತರ ಕಟ್ಟೆ ಹಾಕಿದ್ರು? ಅವು 3-4 ಅಡಿ ಕಟ್ಟೆ ಬಂದು ಏರಿಗಳಾಗಿದ್ದಲ್ಲಿ ಪೂರ್ತಿ ಅಡಿಕೆ ಗಿಡದಾಗ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಡ್ತಾರೆ. ಹೌದು ಸರ್. ನೀರು ಹೊರಗೆ ಬಿಡೋದೇ? ಹೊರಗೆ ಬಿಡ್ತಾನೆ. ಎಷ್ಟು ಎತ್ತರದವ್ರಿಗೆ ನಿಲ್ತಾರೆ ಕೆಲಕಡೆ? 2 ಅಡಿವರೆಗೂ. 2 ಅಡಿ ಒಂದು ವಾರಗಟ್ಟಲೆ ನೀರು ಹಂಗೆ ಇರ್ತವೆ. 4-5 ದಿವಸಕ್ಕೆ ಡ್ರೈ ಆಗ್ಬಿಡುತ್ತೆ. ಆ ಥರ ಎಷ್ಟು ರೈತರು ಮಾಡಿದ್ದಾರೆ ಇಲ್ಲ ಹೊರಗೆ? ಒಂದು 30-35% ರೈತರು ಇದೆ. ಮೂರ್ನಲ್ಲಿ ಯಾರು ನೀರು ಹಂಗೆ ಮಳೆ ನೀರು ಬಿಡ್ತಾರಂಗಿಲ್ಲ. ಯಾರು ಬಿಡ್ತಾನೆ? ಚೆನ್ನಾಗಿ ಸಂಪಾದ ಮೇಲೆ ನೀರು ಹೊರಗೆ. ಹೌದು ಸರ್. ವರ್ಷಕ್ಕಂತ ದೊಡ್ಡ ಮಳೆಗಳು ಬಂದೇ ಬರ್ತವೆ. ದೊಡ್ಡ ಮಳೆ ಬಂದಾಗ ಎಲ್ಲ ಫುಲ್ ನೀರು ನಿಲ್ತಾರೆ. ಈಗ ಎಲ್ರಿಗೂ ಒಂದು ಪ್ರಶ್ನೆ ಏನಂತಂದ್ರೆ, ಈ ಚನ್ನಗಿರಿ ತಾಲೂಕು ಅಂತ ತಕ್ಷಣ ಕಾರಲ್ಲಿ ಅಡಿಕೆ ಹಾಕಿದರೆ ಹೊಲಕ್ಕೆಲ್ಲ ಅಡಿಕೆ ಬಿತ್ಬಿಡಿದೆ ಅಂತ. ಆ ಥರ ಅಡಿಕೆ ನಡೆದಲ್ಲ, ಬಿತ್ತಿದೀವಿ ಅಂತ ಆ ಥರದಲ್ಲಿ ಆಗಿದೆ. ಹಾಗಾಗಿ ನಿಮ್ಮ ಹಳಬರು ಏನು? ನೀವೆಲ್ಲ ಹಳಬ ರೈತರು. ಈಗ ಬೇರೆ ಬಯಲುಸೀಮರಂತೂ ಸುಮಾರು ಅಡಿಕೆ ಹಾಕ್ತಿದ್ದಾರೆ. ನೀವು ಹಳೆಯ ರೈತರು ಏನು ಪಡ್ಡಮಟ್ಟಿ ಗೊಬ್ಬರಲ್ಲಿ ನಿಮ್ಮ ಈ ಭಾಗದಲ್ಲಿ ಹಳೆಯ ರೈತರುಗಳು ಅಡಿಕೆ ಮತ್ತೆ ಹೊಸ್ದಾಗಿ ತೋಟಗಳು ಮಾಡ್ತಿದ್ದಾರಾ? ಅಷ್ಟಕ್ಕೆ ನಿಂತಿದ್ದಾರೆ. ಈಗ ಮಾಡೋ ಸಂಖ್ಯೆ, ಹೊಸ ಮಾಡೋ ಸಂಖ್ಯೆ ಕಡಿಮೆ ಆಗಿದೆ ಸರ್. ಅಂದ್ರೆ ಅಳಗೂರು ಮಾಡೋ ಸಂಖ್ಯೆ ಕಡಿಮೆ. ಅಳಗೂರು ಮಾಡ್ತಾ ಇಲ್ಲ ಎಕರೆ ಇದ್ದಂತಾರು? ಇಲ್ಲ, ಈಗ 2 ಎಕರೆ ಇದ್ದರೆ ಸಾಕಿದ್ರಲ್ಲಿ ಇಳುವರಿ ಜಾಸ್ತಿ ನೀರಿನ ಸಮಸ್ಯೆ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ ಇರೋದನ್ನೇ ಮೇಂಟೈನ್ ಮಾಡೋ ನಂತರ ಹೊಸ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಸರ್. ನಿಮ್ಗೆ ಯಾಕೋ ಮನಸ್ಸಿಲ್ಲ? ಮನಸ್ಸಿಲ್ಲ ಇದರಲ್ಲಿ ಈ ತೋಟಗಳು. ಯಾಕೆ 3 ಬರಗಾಲ ನೋಡ್ಬಿಟ್ಟು ಸರ್, ನೀರಿನ ಸಮಸ್ಯೆ ಭರ್ತಿ ಅನ್ಬೋಸ್ಬಿಟ್ಟು ಈ ಉದ್ದೇಶಕ್ಕೆ ಸರ್. 3 ಬರಗಾಲದಲ್ಲಿ ಯಾವ ಥರ ಕಷ್ಟಗಳು ಫೇಸ್ ಮಾಡಿದ್ರಿ? ಕಷ್ಟಗಳು ಫೇಸ್ ಅಂತ ಹೇಳ್ಬಾರ್ದು ಸರ್. ಅದನ್ನ ವಿಚಿತ್ರ ಅಂದ್ರೆ ಅದೇನು ಬಿಡಿ ಸರ್, ಜಮೀನೇ ಮಾಡಿದರೆ ಬಂಗಾರ ಮನೆಗಿದ್ದ ಅಡ ಬಿಡ ಕತೆ ಭಾಳ ಆಗಿದೆ ಸರ್. ಬಂಗಾರ ಮಾಡಿದ್ರೆ ದುಡ್ಡು ಕೊಡ್ತಿದ್ರೆ ಎಷ್ಟೋ ಜನ ತೋಟ ಜಮೀನು ಕಳ್ಕೊಂಡವ್ರೆ ಸರ್. ಆ ತೋಟ ಉಳಿಸ್ಕೊಳಕ್ಕೆ ಸರ್ ಸಕ್ಸಸ್ ಆದವರು ಇದ್ದಾರೆ. ತೋಟನೆಲ್ಲ ಕಳ್ಕೊಂಡು ದೀದಿ ಬಂದವರು ಇದ್ದಾರೆ ಸರ್. ಹೊಳೆಯಿಂದ ಪೈಪ್ಗಳು ತಂದರು, ಹೊಳೆ ಈಗ ಚಾನಲ್ನಿಂದ ಪೈಪ್ ತಂದರು, ಬೋರ್ ಕೊಡಿಸಿದ್ರು, ಆಮೇಲೆ ಚಾನಲ್ನ ನೀರು ಟ್ರ್ಯಾಕ್ಟರ್ ತಂದರು ಸರ್. ಆಮೇಲೆ ಅದರಲ್ಲಿ ಉಳಿದಾರೆ ಏನು ಗೊತ್ತಾ, ಕಮ್ಮಿ ತೋಟ ಜಮೀನು ಇದ್ದಾರೆ ಉಳಿದಿದೆ ಸರ್. ಅತಿ ಹೆಚ್ಚು ತೋಟ ಮಾಡಿದ್ರೆ ಫೇಲ್ಯೂರ್ ಅಂತ ಜಾಸ್ತಿ. ಇಲ್ಲೊಂದು 4 ಎಕರೆ, ಅಲ್ಲೊಂದು 4 ಎಕರೆ, ಎಲ್ಲ ಕಡೆ ಮಾಡ್ಕೊಂತ ಹೋದವರೆಲ್ಲ ಕಷ್ಟ. ಅವರೇ ಕಷ್ಟ ಅನ್ಭವಿಸಿದ್ರು. ಯಾರು ಅಚ್ಚುಕಟ್ಟಾಗಿದ್ರು 2 ಎಕರೆ 3 ಎಕರೆ ಅವ್ರ ಸಮಸ್ಯೆ ಆಗಿಲ್ಲ. ಅವ್ರಿಗೆ ಸಮಸ್ಯೆ ಆಗಿಲ್ಲ. ಹಾಗೆ 3 ಬರಗಾಲ ಬಂದರು ಅವರು ಏನು ಆಕ್ಚುಲಿ ಕಮ್ಮಿ ಕಂಪೇರ್ ಮಾಡಿದ್ರೆ ಅವರಿಗೆ ಇವರು ಸೇಫ್ ಆಗಿದ್ದಾರೆ. ಸೇಫ್ ಆಗಿದ್ದಾರೆ. ಯಾರು ಅತಿ ಆಸೆಗೆ ತೋಟಗಳು ಜಾಸ್ತಿ ಮಾಡ್ಕೊಂತ ಸಮಸ್ಯೆ ಅಂಥವ್ರು ಕಷ್ಟದಲ್ಲಿ ಸಂಕಷ್ಟ ಸಿಗಾಕೊಂಡು ತೋಟಗಳು ಮಾರಾ ಮಟ್ಟಕ್ಕೆ ಬಂದರು ಅಂತ. ಹೌದು ಸರ್. ಹಂಗಾಗಿ ಈಗ ಹಳಬರು ಯಾರು ತೋಟ ಮಾಡೋಕೆ ನಿಮಗೆ ಉತ್ಸಾಹ ಇಲ್ಲ ಇರ್ಬೋದು, ಇಲ್ಲ 100% ಸರ್ ಅಷ್ಟೇ. ಬಟ್ ಇಲ್ಲಿ ನಿಮ್ಮ ಚನ್ನಗಿರಿ ತಾಲೂಕು ಹೊಸಬರಿಗೆ ಆಸಕ್ತಿ ಭಾಳ ಇದೆ. ಹೌದು ಸರ್. ಏನು ಅಡಿಕೆ ರೇಟ್ ಬೇರೆ ಜಾಸ್ತಿ ಆಗಿಬಿಡಿ ಅಲ್ಲ ಸರ್. ಅವ್ರಿಗೆ ಒಂದು ರೀತಿ ಏನೋ ನೋಡ್ಕೊಂಡು ಅದು ಹೊಸ ಸರ್, ಅವ್ರಿಗೆ ಕಷ್ಟ ಗೊತ್ತಿಲ್ಲ ಸರ್. ಇವರಿಗೆ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ, ಅದು ಸಾಹಸ ಬೇಡ ಅಂತಿದ್ದಾರೆ. ಅವ್ರಿಗೆ ಅಡಿಕೆ ರೇಟ್ ಜಾಸ್ತಿ ಇದೆ ಅಂತ ಅವ್ರು ಒಂದು ಇದು. ನಾವು ಅವ್ರಿಗೆ ಇವ್ರದ್ದು ಒಳಗಿನ ಗೊತ್ತಾಗ್ತಿಲ್ಲ ಸರ್ ಎಷ್ಟು ಸಮಸ್ಯೆ ಇದೆ ಅಂತ. ಕರೆಕ್ಟ್. ಈಗ ನಾನು ಒಂದು ಪ್ರಶ್ನೆ, ಯಾಕಂದರೆ ಭಾಳಷ್ಟು ಜನ ಅಡಿಕೆ ಮಾಡುವಂಥ ಆಸೆ ಇದ್ದಂಥವ್ರಿಗೆ ನಿಮ್ಮ ಕುಟುಂಬನೇ ಒಂದು ಮಾದರಿ. ಯಾಕಂದರೆ 9 ಎಕರೆ ಜಾಗ ಇದೆ. ಹಾಂ ಸರ್. 6 ಎಕರೆ ತೋಟ ಮಾಡಿದರೆ ಇನ್ನೊಂದು 3 ಎಕರೆ ಖಾಲಿ ಬಿಟ್ಟಿದೆ. ನೀವು ಅಡಿಕೆ ಮಾಡ್ಬೋದಿತ್ತು. ಇಲ್ಲ ಅಂದರೆ ನಿಮಗೆ ಆಸಕ್ತಿ ಇಲ್ಲ ಸರ್. ಹೌದಾ? ನಿಮ್ಮ ತಮ್ಮಗೆ ಯಾರಿಗೂ ನಿಮಗೆ ಇದಿಲ್ಲ? ಇಲ್ಲ ಸರ್. ಸಾಕಪ್ಪ ಇರೋದು ಇರೋದನ್ನೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡೋಣ. ಅದು ಏನೋ ಬೆಳೆ ಬೇಕಂಡಿರೋಣ, ಬೇರೆ ಬೆಳೆಗೆ ಹೋಗ್ಬೇಕಂತ ಹೇಳಿದ್ರು. ಹೌದು ಸರ್. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಏನು ಕುಟುಂಬದಲ್ಲಿ ನೀವೆಲ್ಲ ಮಾಡ್ತಿದ್ದಿರಲ್ಲ ಆ ಪದ್ಧತಿಗಳನ್ನ ಅನುಸರಿಸ್ಬೇಕು. ಸುಮ್ಮನೆ ಅಡಿಕೆ ಅಡಿಕೆ ಅಂತ ಹೇಳಿ ಹೋಗಿ ಮುಂದೊಂದು ದಿವಸ ನೀವು ಅಲ್ಲಿ ನಮ್ಮ ಬರಗಾಲದಲ್ಲಿ ಸರಿಯಿಲ್ಲ, ಬಂಗಾರನ ಮಾರಿದ್ವಿ, ಮರದಾಗಿದೆ ಸರ್. ಅದನ್ನ ಈಗ ಹಂಗಾಗಿ ನೀವು ಈಗ ಬೋರ್ವೆಲ್ ರೀಚಾರ್ಜ್ ಅನ್ನ ಮಾಡಲಿಕ್ಕೆ ಈಗ ಅವರಿಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಬೇಕಂತ ಹೇಳ್ತೀನಿ. ನಿಮ್ಮ ಮಾರ್ಗದರ್ಶನ ಮಾಡಬೇಕು ಅಂತ ಮಾಡ್ಬೇಕಂತ ಯಾಕೆ ಆ್ಯಕ್ಚುಲಿ ನಿಮ್ದು ಯಾಕೆಂದ್ರೆ ಹಿಂದಿಂದ ನೋಡ್ತಾ ಇದ್ದೀವಿ ಸರ್. ನಾವು 2001 ಇಸ್ವಿಯಿಂದನೂ ನಾವು ನಿಮ್ಮದು ಎಲ್ಲರ ಭಾಷಣ ಕೇಳೋದು, ಆಮೇಲೆ ನಿಮ್ಮದು ಪೇಪರಲ್ಲಿ ಆರ್ಟಿಕಲ್ ಅದು ನೋಡ್ಬೋದು. ಇದಂಗೆ ನಿಮ್ಮ ಪ್ರೇರಣೆ ಸರ್. ಹಾಗಾಗಿ ನಮ್ಮ ಚನ್ನಗಿರಿ ಆಗಲಿ ಈ ಅಡಿಕೆ ರೈತರು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಮಾಡಬೇಕು ಅವರು ಈ ಥರ ಕಷ್ಟದಲ್ಲಿ ಸಿಗಾಕೊಂಡು ಬೋರ್ ಕೊಡ್ತಕ್ಕಿಂತಲೂ? ಅದು ಅವ್ರು ಹೇಳೋದೇ ಒಂದು ಏನು ಸರ್, ಜಾಸ್ತಿ ತೋಟ ಮಾಡಿಬಿಟ್ಟು
ಅಕ್ಕಿ ಇಳುವರಿ ತಗೊಂಡು ಶ್ರೀಮಂತರ ಆಗ್ತೀವಿ ಅನ್ನೋದಕ್ಕಿಂತ ಇರೋ ತೋಟನ ಅಚ್ಚುಕಟ್ಟಾಗಿ ಒಂದೇ ಬೆಳೆ ನಂಬ್ಕೊಳ್ತೇನೆ, ನಾಲ್ಕೈದು ಬೆಳೆ ಅಂತರ ಬೆಳೆ ಬೆಳೆದು ಅದರಲ್ಲಿ ಅದೇ ನೀರಲ್ಲಿ ಅದೇ ಬೆಳೆದು ಗಾಳಿಯಲ್ಲಿ ಜಾಸ್ತಿ ಬೆಳೆ ಬೆಳೆ ಅದೇ ನೋಡ್ಬೇಕೇ ಹೊರತು ತೋಟ ಜಾಸ್ತಿ ಮಾಡ್ಕೊಂಡ್ರೆ ಅರ್ಥ ಇಲ್ಲ ಸರ್. ಅದಕ್ಕೆ ನೀವು ಅಂತರ ಬೆಳೆಗಳ ಇಂಟರ್ ಕ್ರಾಪ್ ಅದೇ ಉದ್ದೇಶಕ್ಕೆ ಸರ್ ಇಂಟರ್ ಕ್ರಾಪ್ ಇಷ್ಟು ಮಾಡ್ತಾರೆ ಸರ್. ನೀರು ಮಾತ್ರ ಅದೇ ಸರ್, ಅದೇ ನೀರು ಅದೇ ಭೂಮಿ. ಇನ್ನ ಇನ್ನೊಂದು ಎರಡು ಎಕರೆ ಮಾಡ್ತೀವಿ ಅನ್ನೋದು ಬರಲಿ, ಇರೋ ಒಂದು ಎಕರೆಯಲ್ಲಿ ಅಷ್ಟೇ ಆದಾಯ ತಗೊಳ್ಬೋದಲ್ಲ ಸರ್ ಅದೇ ನೀರಲ್ಲಿ. ಈ ಥರ ಕಾನ್ಸೆಪ್ಟ್ ಹೋಗ್ಬೇಕು ಅವಾಗ ಕಮ್ಮಿ ನೀರು, ನೀವು ನೀರನ್ನ ಉಳಿತಾಯ ಸುಮಾರು ಮಾಡ್ತಿರಲ್ಲ? ಹೌದು ಸರ್, ನಾವು ಆ್ಯಕ್ಚುಲಿ ಅನಾವಶ್ಯಕ ನೀರು ಬಳಸಲ್ಲ ಸರ್. ನಿಮ್ಮಲ್ಲಿ ನಿಮ್ಮಲ್ಲಿ ಏನು ಗೊತ್ತಾ, ಮೋಟರ್ ಆನ್ ಮಾಡಿ 5 ಇಂಚು ಸುಮ್ಮನೆ ಮಾಡ್ತಿರೋದು ಮಾಡ್ತಿರೋದೆ ಸರ್, 90% ಜನ ಮಾಡಿದ್ರೆ ತಪ್ಪಿದೆ ಸರ್. ಹೌದಲ್ಲ, ಹೌದು ಸರ್. ಈಗ ನೀರು ನೀರಿನ ಮಿತ ಬಳಕೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಹೌದು, ಎಷ್ಟು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಹೌದು ಹೌದು, ಅವಶ್ಯಕತೆ ಇತ್ತು ಅಂದರೆ ಆನ್ ಮಾಡೋದು, ಅವಶ್ಯಕತೆ ಇಲ್ಲ ಅಂದರೆ ಮೋಟರ್ ಆಫ್ ಮಾಡೋದು. ಒಳ್ಳೆ ಕೆಲಸ. ಈ ಥರದಲ್ಲಿ ಪ್ರತಿಯೊಬ್ಬರು ಬದಲಾವಣೆ ನೋಡಿ, ನಿಮ್ಮ ತೋಟದಲ್ಲಿ ಬೆಳೆಯ ಇದೇ ತೋರಿಸುತ್ತೆ. ಹೌದು ಸರ್, ಸಿಂಗಾರ ಏನು ಬಂದಿದೆಯಲ್ಲ ಒಳ್ಳೆ ಚೆನ್ನಾಗಿ ಬಂದಿದೆ. ಅದೇ ನೀರು ಉಳಿತಾಯ ಮತ್ತು ತೋಟದಲ್ಲಿ ಇಂಟರ್ ಕ್ರಾಪ್ ಮಾಡೋದ್ರಿಂದ ಮಲ್ಚಿಂಗ್ ಮಲ್ಚಿಂಗ್ ಮಾಡ್ತೇವೆ ಸರ್. ಪ್ರತಿ ಸಾರಿ ಡಯಂಚ ಅಥವಾ ಸೆಣಬನ್ನ ಈ ಉಳುಮೆನ ಕಡಿಮೆ ಮಾಡ್ತೀವಿ, ಉಳುಮೆ ಕಡಿಮೆ ಮಾಡಿದೆ ಸರ್. ನಾನು ಟ್ರ್ಯಾಕ್ಟರ್ ಬಳಸ್ತಾನೆ ಇಲ್ಲ ಸರ್, ಒಂದು ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್, ಟ್ರ್ಯಾಕ್ಟರಿಂದ ಅರ್ಧ ಹಾಳಾಗಿದೆ ಸರ್. ಭೂಮಿ ಗಟ್ಟಿಯಾಗಿ ನಾವು ಟ್ರ್ಯಾಕ್ಟರ್ಗಳನ್ನ 3 ವರ್ಷ ಸರ್, ಇಳುವರಿ ಜಾಸ್ತಿ ಆಗಿದೆ ಸರ್. ಅದೇ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಅಂತರ ಬೆಳೆ ಮಾಡ್ತಾ ಇದ್ದೀವಿ, ಡಯಂಚ ಸೆಣಬು ಇದನ್ನ ಹಾಕ್ತಿದ್ವಿ, ಟ್ರ್ಯಾಕ್ಟರ್ಗಳನ್ನ ಬಿಟ್ಟಿವಿ, ಹೆಚ್ಚಿನ ಬೇಸಲ್ಲಿ ಮಾಡ್ತೀವಿ ಇಲ್ಲಾಂದ್ರೆ ಟಿಲ್ಲರ್ ಮಾಡಿದ್ದೀವಿ ಸರ್, ಚಿಕ್ಕದು ವೇಟ್ಲೆಸ್ 80 kg ಅಷ್ಟೇ ಇರುತ್ತೆ, ಅದರಿಂದ ಉಳುಮೆ ಮಾಡ್ತೀವಿ. ಹಾಗಾಗಿ ಒಟ್ಟು ಈ ವರ್ಷ ಒಳ್ಳೆ ಇಳುವರಿ ಆಗಿ ಬಂದಿದೆ. ಇದು 3 ವರ್ಷದಿಂದ ನಾವು ಟ್ರ್ಯಾಕ್ಟರ್ ಉಳುಮೆ ಬಿಟ್ಟಿರುತ್ತೆ. ಹೌದು, ಈ ಥರ ಚಿಕ್ಕ ಪ್ರಯತ್ನ ಮಾಡಿದ್ರೆ ನಿಮ್ಮಲ್ಲ ಎರೆಹುಳು ಇದೆಲ್ಲ ಕಳಿಸ್ತಿದ್ದಾವಲ್ಲ, ಔಷಧಿಗಳು ಕಡಿಮೆ ಮಾಡಿದ್ರೆ ಕಳೆದ ಅಷ್ಟೇ ನಾನು 3 ವರ್ಷದಿಂದ ಯೂಸ್ ಮಾಡಿದ್ದೆ. ಕಳೆದ ಅಷ್ಟೇ ಬಳಸಿ, ಯಾಕಂದ್ರೆ ಜೇನು ಪಿಡಿಕೆ ವೆರೈಟಿ ಇದೆ ಸರ್, ಕೃಷಿ ಮಾಡೋದ್ರಿಂದ ಅದನ್ನಲ್ಲಿ ಆಟೋಮೆಟಿಕ್ ಸುಸ್ತಾಗ್ತಾ ಇದೆ.